ನೋಡು, 6 ವರ್ಷದಿಂದ ಇದೇ ಬಿಸ್ನೆಸ್ ಅಲ್ಲಿ ಇರೋಳ್ ನಾನು. ನನಗಿದ್ದೆಲ್ಲ ನೀರು ಕುಡ್ದಷ್ಟು ಸುಲಭ. ನನ್ಗೇನು ಅರ್ಥ ಆಗ್ತಿಲ್ಲ ಮೇಡಮ್, ಯಾರಿಗ್ ಜ್ವರ ಬಂದ್ರೆ ಯಾರಿಗ್ ಬರೆ ಎಳಿತಾ ಇದ್ದೀರಾ? ನನ್ಗೇನು ಅರ್ಥ ಆಗ್ತಿಲ್ಲ. ನನಗೊಂದು ಬರೆ ಹಾಕ್ತಿದ್ರೆ ಸಾಕು. ಅದು ನಿಮ್ಗೆಲ್ಲ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಸುಮ್ಮನೆ ಯಾಕೆ ಅರ್ಥ ಮಾಡ್ಕೊಳ್ಳೋ ತೊಂದರೆ ತಗೋತೀರ? ಹೇಳ್ದಷ್ಟು ಕೆಲಸ ಮಾಡಿ. ಸರಿ ಮೇಡಮ್, ಮತ್ತೇನಾದರೂ ಹೊಸ ವಿಷಯ ಇದ್ರೆ ಫೋನ್ ಮಾಡ್ತೀನಿ. ಬಾಯ್ ಅಕ್ಕ. ಕಾಫಿ ಇಲ್ಲೇ ಇಟ್ಟಿರ್ತೀನಿ, ನಂಗೆ ತುಂಬ ಕೆಲಸ ಇದೆ, ನೀವು ಬಿಸಿ ಮಾಡ್ಕೊಂಡು ಕುಡೀರಿ. ಸಾರಿ ಸನ್ನಿಧಿ, ಅದು ಸ್ವಲ್ಪ ಕಿರಿಕ್ ಪಾರ್ಟಿ, ಮಾತಾಡದೆ ಬೇರೆ ವಿಧಿನೆ. ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ತನು ಹಾಗೆಲ್ಲ ರೇಗಾಡಿದ್ಲು ಅಂತ, ಅವಳು ಹೇಳಿದ್ಲು ಅಂತ ನೀನು ಎಂಗೇಜ್ಮೆಂಟಿಗೆ ಹೋಗದೆ ಇರಬೇಡ. ಎಷ್ಟೇ ಆದರೂ ತಾಯಿ ಮಾನೆ, ಹೋಗದೆ ಇರೋಕ್ಕಾಗಲ್ಲ. ಈಗ ಅಂಜಲಿ ಮಾಯನ ತಗೋ, ಏನೇನೋ ಹೇಳ್ತಾರೆ, ಕಿತ್ತಾಡ್ತಾರೆ, ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಕ್ಕೊಂಡು ದುಃಖ ಪಡೋಕ್ಕಾಗುತ್ತೆ. ಮಾವಂಗೆ ಟ್ಯಾಬ್ಲೆಟ್ಸ್ ಕೊಡಬೇಕು, ಕೊಟ್ಟು ಬರ್ತೀನಿ. ಕೊಬ್ಬು ಅಲ್ವಾ ನಿನಗೆ, ನಿನ್ನ ಕೊಬ್ಬು ಕರಗಿಸ್ತೀನಿ. ಆ ಕಡೆ ತಾಯಿ ಮನೆನೂ ಇರಬಾರ್ದು, ಈ ಕಡೆ ಗಂಡನ ಮನೆನೂ ಇರಬಾರ್ದು. ಎಲ್ರೂ ಕಳ್ಕೊಂಡು ನೀನು ಬೀದಿಗೆ ಬೀಳ್ಬೇಕು. ಈ ಚಂದ್ರಿಕನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ನಾನು ನಿನಗೆ ತೋರಿಸ್ತೀನಿ. ಅಖಿಲ್ ಹೇಳಿದ್ಕೆ, ನನಗೊಂದು ಹೆಲ್ಪ್ ಮಾಡ್ತೀಯಾ? ಹೆಲ್ಪಾ, ಏನದು? ನನ್ನ ಕಾರ್ ಸರ್ವಿಸ್ ಸ್ಟೇಷನ್ಗೆ ಬಿಟ್ಟಿದ್ದೀನಿ, ಎಲ್ಲೋ ಒಂದೆರಡು ಕಡೆ ಹೋಗ್ಬೇಕಿತ್ತು. ಅದಕ್ಕೇನಂತ? ನನ್ನ ಕಾರ್ ತಗೊಂಡು ಹೋಗಿ. ನೀನ್ ಜೊತೆಗೆ ಬಂದಿದ್ರೆ ಒಳ್ಳೇದಿರ್ತಿತ್ತು, ನನಗೆ ಬೇರೆ ಡ್ರೈವ್ ಮಾಡೋಕ್ಕಾಗಲ್ಲ ಈಗ. ಅದೇ ಆ ಸಿಂಗಾಪುರ್ ಕಂಪ್ನಿ ಇದೆಯಲ್ಲ, ಅವ್ರ ಜೊತೆ ಕಾನ್ಫರೆನ್ಸ್ ಕಾಲ್ ಮಾಡಬೇಕಿತ್ತು, ಹಾಗೆ ಒಂದು ಗಿಫ್ಟ್ ಪರ್ಚೇಸ್ ಮಾಡಬೇಕಿತ್ತು. ಆ ದಿವ್ಯಶ್ರೀ ಇದ್ದಾಳಲ್ಲ, ಅವಳು ಇವತ್ತೇ ಯು ಎಸ್ ಎಗೆ ಹೋಗ್ತಿದ್ದಾಳೆ. ದಿವ್ಯಶ್ರೀ? ಹಾ, ಆ ಪ್ರೇರಣಾ ಕಂಪ್ನಿ ಓನರ್ ಮಿಸ್ಸಸ್ ತಾನೆ? ಕಳೆದ ತಿಂಗಳು ಅವ್ರ ಆಫೀಸಿಗೆ ಬಂದಾಗಿತ್ತಲ್ಲ, ಅಲ್ಲಿಗೆ ಬಂದು ನಿಮ್ಮನ್ನು ಮಾತಾಡಿಸಿದ್ರು ತಾನೆ? ಹಾ, ಅವಳು ನನಗೊಂದು ಗಿಫ್ಟ್ ಕೊಟ್ಟಿದ್ದಾಳೆ, ನಾನು ಅವಳಿಗೆ ಏನಾದರೂ ಕೊಡಬೇಕಲ್ವಾ? ಅವಳು ಇವತ್ತೇ ಹೊರಡ್ತಿದ್ದಾಳೆ, ನನಗೆ ಬೇರೆ ಗಿಫ್ಟ್ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ. ನನ್ನ ಮಾಯನ್ ಕರೆದೆ, ಅವಳು ಬರಲ್ಲ ಅನ್ಲು, ನೀನು ಬರ್ಬೋದಾ? ಇವಳು ಯಾವಾಗ ಕರೆದ್ಲು ನಾನು? ನಾನು ಯಾವಾಗ ಬರಲ್ಲ ಅಂದೆ? ಯಾಕೆ ಹೀಗೆ ಸುಳ್ಳು ಹೇಳ್ತಾ ಇದ್ದಾಳೆ? ಅದಕ್ಕೆ ನಾನು ಬರ್ತೀನಿ, ಆದರೆ ನನ್ನ ಗಿಫ್ಟ್ ಎಲ್ಲ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ. ಪರವಾಗಿಲ್ಲ, ನೀನು ನನಗಿಂತ ಬೆಟರ್, ಐ ಆಮ್ ಶ್ಯೂರ್. ಸರಿ ಅದಕ್ಕೆ ನಾನು ಒಂದು ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ. ಇದೊಂದು ಪಾಪದ ಕುರಿ ಮರಿ, ಏನು ಹೇಳಿದ್ರು ಇಲ್ಲ ಅನ್ನಲ್ಲ, ತಲೆ ಬಗ್ಗಿಸ್ಕೊಂಡು ನನ್ನ ಹಿಂದೆ ಬರುತ್ತೆ. ಕಾಲ್ ಮಾಡಿದೆ, ರಿಸೀವ್ ಮಾಡ್ತಿಲ್ಲ. ಫೋನ್ ಸೈಲೆಂಟ್ ಮೋಡಲ್ಲಿ ಇರಬೇಕು. ನೈಟ್ ಮೆಸೇಜ್ ಮಾಡಿದೆ, ಅದಕ್ಕೂ ರಿಪ್ಲೈ ಮಾಡಲ್ಲ. ಕಾಲ್ ಮಾಡಿ ಅಟ್ಲೀಸ್ಟ್ ಮಾತಾಡೋಣ, ಡೈರೆಕ್ಟಾಗಿ ಕೇಳೋಣ ಅವ್ರ ಮನಸ್ಸಲ್ಲಿ ಏನಿದೆ ಅಂದ್ಕೊಂಡು ಕಾಲ್ ಮಾಡಿದೆ, ರಿಸೀವ್ ಮಾಡ್ತಿಲ್ಲ. ಮೋಸ್ಟ್ಲಿ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ನೀನು ಏನು ಮಾಡಿದ್ಯಾ ಅಂತ ಅವಳು ನಿಮ್ಮ ಸಿಟ್ಟಾಗ್ತಾಳೆ. ಅವಳು ನಿಶ್ಚಿತಾರ್ಥಕ್ಕೆ ರೆಡಿ ಆಗ್ತಿರ್ತಾಳೆ. ಯಾವ ಕಲರ್ ಸೀರೆ ಉಟ್ಕೊಳ್ಳೋದು, ಯಾವ ನೇಲ್ ಪಾಲಿಶ್ ಹಾಕೊಳ್ಳೋದು, ಮೆಹಂದಿ ಹಾಕೊಳ್ಳೋದು ಬೇಡವೋ ಅನ್ನೋ ಕನ್ಫ್ಯೂಷನಲ್ಲಿರ್ತಾಳೆ. ಪಾಪ, ಅವಳಿಗೆ ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ ಅಂಜಲಿ. ಛ, ನನಗೆ ಬೇಜಾರಾಗ್ತದೆ.
ಅವ್ರ ನಮ್ಮ ಮನೆ ಸೊಸೆ ಆಗ್ಬೇಕಾಗತ್ತು. ಬಿಡು ಅಂಜಲಿ, ನಾವೆಷ್ಟೇ ಯೋಚನೆ ಮಾಡಿದ್ರು ಅದಾಗೋ ಮಾತಲ್ಲ. ಅವ್ರು ಅಖಿಲನ್ನು ನಾನು ಲವ್ ಮಾಡ್ತಿದ್ದಾರೆ ಅನ್ನೋದು ಒಂದೇ ವಿಷಯ ಅಲ್ಲ, ಅದಕ್ಕೆ ಅವ್ರೇ ಮನೆಗೆ ಸೊಸೆ ಆಗಿ ಬಂದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಅದೇ ಮಾಯಾಕಾಯಿ ಮನೆ ಸೊಸೆ ಆದರೆ ಆ ಚಂದ್ರಿಕಾ ಅಕ್ಕಿಗೆ ಪವರ್ ಇನ್ನೂ ಜಾಸ್ತಿ ಆಗತ್ತೆ. ಆಮೇಲೆ ಅವಳೇ ದೊಡ್ಡ ಯಜಮಾನಿ ಆಗ್ಬಿಡ್ತಾಳೆ. ಮಾಯಾ ಅಕ್ಕನ ಎದುರಿಗೆ ಇಟ್ಕೊಂಡು ಅಖಿಲ್ ಅಣ್ಣನ ಆಟ ಆಡಿಸ್ತಾಳೆ. ಹೌದು ಅಂಜಲಿ, ಆದರೆ ಏನು ಮಾಡೋದು? ಏನಾದರೂ ಆಗಲಿ ಫಸ್ಟು ತನು ಅಕ್ಕ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡಿಸ್ಬೇಕು. ಆಮೇಲೆ ಇದ್ರ ಬಗ್ಗೆ ಅಪ್ಪನ ಹತ್ರ ಮಾತಾಡಬೇಕು. ಮಾವನ ಹತ್ರ ನಾನು ಹೇಗಾದರೂ ಮಾತಾಡ್ತೀನಿ. ಅವ್ರನ್ನ ಒಪ್ಪಿಸ್ಬೋದು, ಅಖಿಲ್ನೂ ಒಪ್ಪಿಸ್ಬೋದು. ಆದರೆ ಅಕ್ಕ ಏನಾದರೂ ಮಧ್ಯ ಮಾತಾಡಿ ನಾಟಕ ಆಡಿ ಅವರಿಬ್ಬರು ಒಪ್ಪದೇ ಇರೋ ಮಾಡಿದ್ರೆ? ಮೆಜಾರಿಟಿ ಇರೋದು ನಾವು, ಸೊ ಅಪ್ಪ ನಮ್ಮ ಮಾತು ಕೇಳ್ತಾರೆ, ಅವ್ರ ಮಾತು ಕೇಳಲ್ಲ. ಬೇಕಿದ್ರೆ ಮಾಯಾಕನ್ ಕೂಡ ಸನ್ನಿಧಿ. ನನ್ಗೆ ಯಾವ ಕಲರ್ ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಗೆ ಯಾವ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೀರಾ? ಅದು ನೋಡಿ ಮೇಡಮ್, ಆ ಪಿಂಕ್ ಕಲರ್ ಕೊಡಿ. ವಾವ್, ತುಂಬಾ ಚೆನ್ನಾಗಿದೆ. ಇದನ್ನ ಹಾಕೊಂಡ್ರೆ ಕ್ಯೂಟ್ ಕಾಣಿಸ್ತೀರಾ, ನನಗೆ ಇಷ್ಟ ಆಯ್ತು. ಇದೇ ತಗೊಳ್ಳಿ. ಸರಿ, ಒಂದ್ಸಲ ಹಾಕೊಂಡು ನೋಡ್ತೀನಿ ಹೇಗ್ ಕಾಣತ್ತೆ ಅಂತ. ಟ್ರಯಲ್ ರೂಮ್ ಎಲ್ಲಿದೆ? ನೀವೇನಿರ್ಲಿ, ನನ್ನ ಫ್ರೆಂಡಿಗೆ ಗಿಫ್ಟ್ ಪರ್ಚೇಸ್ ಮಾಡಕ್ ಬಂದೆ. ನೀನ್ ಹೇಗಿದ್ಯಾ? ಪ್ರಿಪ್ರೇಷನ್ಸ್ ಹೇಗ್ ನಡೀತಿದೆ? ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಂಗೇಜ್ಮೆಂಟ್ಗೆ ಡ್ರೆಸ್ ತಗೋಬೇಕಿತ್ತು, ಅದಕ್ಕೆ ಬಂದಿದ್ವಿ. ಸಂದೀಪ್, ಇವರು ನಮ್ಮ ಅಕ್ಕ ಚಂದ್ರಿಕಾ. ಸನ್ನಿಧಿ ಗಂಡನ ಅಣ್ಣನ ಹೆಂಡತಿ. ಅಕ್ಕ, ಇವ್ರು ಯಾರು ಅಂತ ನಿಮಗೆ ಗೊತ್ತಾಯ್ತಲ್ಲ? ಕಂಗ್ರಾಟ್ಸ್, ತುಂಬಾ ಒಳ್ಳೆ ಹುಡುಗಿನ ನಿಮ್ ಪಾರ್ಟ್ನರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಇವನು ನನ್ನ ಮೈದ್ನ ಅಖಿಲ್, ಇವರು ಸಂದೀಪ್. ಹಲೋ. ಹಲೋ.
ನೀವು ಇಲ್ಲಿದ್ದೀರಾ? ಎಲ್ಲಿ ಹೋದ್ರು ಅಂತ ಹುಡುಕ್ತಾ ಇದ್ದ. ಯಾಕೆ ಮಾಯ, ಏನಾದರೂ ಬೇಕಿತ್ತಾ? ಇಲ್ಲ, ಏನು ಬೇಡ. ಅಕ್ಕ ಮತ್ತೆ ಅಖಿಲ್ ಇಬ್ರು ಹೊರಗಡೆ ಹೋದ್ರು, ಮನೇಲಿ ಯಾರು ಕಾಣಲಿಲ್ಲ. ನೀವಿಬ್ರು ಹೊರಗಡೆ ಹೋದ್ರೇನೋ ಅಂತ ಅನ್ಕೊಂಡೆ. ನಾನು ಒಬ್ಳೇ ಇದ್ದೀನಿ ಅಂತ ಭಯ ಆಯ್ತು. ಅಯ್ಯೋ ಪಾಪ. ನೀವೆಲ್ಲಾದ್ರೂ ಹೊರಗಡೆ ಹೋಗ್ತಾ ಇದ್ದೀರಾ? ಹೋಗೋದಿದ್ರೆ ನಂಗೂ ಹೇಳಿ. ಇಲ್ಲ ಮಾಯ, ನಾವೆಲ್ಲ ಹೋಗ್ತೀವಿ, ಸುಮ್ಮನೆ ಹಿಂಗೆ ಮಾತಾಡ್ತಾ ಇದ್ವಿ. ಬಾ ಕೂತ್ಕೋ. ಇಲ್ಲ, ನಾನು ಪಾರ್ಲರ್ಗೆ ಹೋಗಬೇಕು, ಒಂದು ಹಾಫ್ ಅನ್ ಅವರ್ ಬಂದ್ಬಿಡ್ತೀನಿ. ಅಂಜಲಿ, ನೀನು ನನ್ನ ಜೊತೆ ಬರ್ತೀಯಾ? ಎಲ್ಲ ಮಾಯ ಅಕ್ಕ, ನೀವು ಹೋಗಿ ಬನ್ನಿ. ಸರಿ, ಬಾಯ್. ಬಾಯ್. ಅಂಜಲಿ, ಅಖಿಲ್ಗೂ ತನುಗೂ ಮದುವೆ ಮಾಡ್ಬೋದು, ಅವ್ರ ಜೀವನ ಸರಿ ಹೋಗುತ್ತೆ. ಆದರೆ ಇವಳಿಗೇನು ಮಾಡೋದು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ನಿಜವಾಗ್ಲೂ ಅವ್ರ ಪಾಪಾಜಿನ ಮುಂಚೆ ಅವ್ರನ್ನ ಮರಿ ಪಿಶಾಚಿ ಅಂತಿದ್ದೆ. ಆದರೆ ನಿಜವಾದ ಪಿಶಾಚಿ ಯಾರಂತ ಗೊತ್ತಾದ್ಮೇಲೆ ಇವ್ರ ಪಾಪಾಜಿ ಅನ್ನಿಸ್ತಾರ. ಅಕ್ಕ ಏನೇ ದ್ರೋಹ ಮಾಡಿದ್ರು ಆ ಸೇಡ್ನ ನಾವು ಮಾಯನ ಮೇಲೆ ತೀರಿಸ್ಕೋಬಾರ್ದು. ಏನೇ ಆದರೂ ಸರಿ, ಮಾಯಂಗೆ ಅನ್ಯಾಯ ಆಗಬಾರ್ದು. ಅಂಜಲಿ ಪಾಪ, ಅವಳೆಷ್ಟು ಬದಲಾಗಿದ್ದಾಳೆ ಗೊತ್ತಾ? ಮುಂಚಿನ ಥರ ಇಲ್ಲ, ನಮ್ಮ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ. ಸದ್ಯಕ್ಕೆ ಮಾಯ ಅಕ್ಕನ ಅವ್ರ ಹಿಡಿತದಿಂದ ಹೊರಗಡೆ ತರಬೇಕು. ಅವ್ರ ಅಕ್ಕ ಎಂಥ ರಾಕ್ಷಸಿ ಅಂತ ಗೊತ್ತಾಗೋ ಹಾಗೆ ಮಾಡಬೇಕು. ಅದೇನು ದೊಡ್ಡ ವಿಷಯ ಅಲ್ಲ ಅಂಜಲಿ. ದೊಡ್ಡ ಅಕ್ಕ ಸಿಕ್ಕಿದ್ರೆ ಈ ಅಕ್ಕಂಗೆ ಅವಳು ಕೇರು ಮಾಡಲ್ಲ. ದೊಡ್ಡ ಅಕ್ಕನ? ರಾಧಿಕಾ? ಹಾಂ, ರಾಧಿಕಾ ಅವರೇ. ಅವರಿಲ್ಲ ಅನ್ನೋ ಕಾರಣಕ್ಕೆ ಬೇರೆ ಗತಿ ಇಲ್ಲದೆ ಇವ್ರ ಜೊತೆ ಇದ್ದಾರೆ. ಕರ್ಮಕಾಂಡ, ಎಲ್ಲೋದ್ರೂ ಕೊನೆಗೆ ಅಲ್ಲಿಗೆ ಬರ್ತೀವಿ. ಯಾವುದೇ ಸಮಸ್ಯೆ ಶುರು ಆದರೂ ಕೊನೆಗೆ ರಾಧಿಕನ ವಿಷಯಕ್ಕೆ ಬರತ್ತೆ. ಅವ್ರು ಸಿಗದೆ ಯಾವ ಪ್ರಾಬ್ಲಮು ಸಾಲ್ವ್ ಆಗಲ್ಲ. ಅದಕ್ಕೆ ಪುಣ್ಯಾದ್ಕತೆ ಎಲ್ಲದಾರೋ. ಅದಕ್ಕೆ ಈ ಎಂಗೇಜ್ಮೆಂಟ್ ಗಲಾಟೆ ಎಲ್ಲ ಮುಗಿದ್ಮೇಲೆ ಫಸ್ಟ್ ನಾವು ರಾಧಿಕನ ಹುಡುಕ್ಬೇಕು. ಇಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಆಗ್ಬೋದಾ? ಇಬ್ರು ಮನೆಗೆ ಬನ್ನಿ, ಡಿನ್ನರ್ ಅಥವಾ ಲಂಚ್ಗೆ. ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗ ಬನ್ನಿ. ಬರ್ತೀವಿ, ಎಂಗೇಜ್ಮೆಂಟ್ ಮುಗಿದ್ಮೇಲೆ ಒಂದಿನ ಬರ್ತೀವಿ. ನೀವು ನಾಡಿದ್ದು ಭಾನುವಾರ ಬನ್ನಿ. ಅಖಿಲ್ ನೀವು? ಶೂರ್. ಬೇರೆ ಏನಾದರೂ ನೋಡ್ತೀರಾ ಮೇಡಮ್? ಬೇಡ, ಅದರ ಡ್ರೆಸ್ಸಷ್ಟೇ ಸಾಕು. ಶಾಪಿಂಗ್ ಮುಗೀತಾ? ಹಾಂ ಅಕ್ಕ, ಮುಗೀತು. ಸಂದೀಪ್ ಆಲ್ರೆಡಿ ಸುಸ್ತಾಗಿದ್ದಾರೆ. ಮದುವೆ ಆದ್ಮೇಲೆ ಶಾಪಿಂಗ್ ಕರೆದ್ರೆ ಹೆದರ್ಕೋತಾರೆ, ನಿನ್ನ ಜೊತೆ ಮಾತ್ರ ಬಟ್ಟೆ ಅಂಗಡಿಗೆ ಬರಲ್ಲ ಅಂತ. ಎಲ್ಲ ಕಡೆ ಸೆಲೆಕ್ಟ್ ಮಾಡ್ತಾರೆ, ಚೆನ್ನಾಗಿದೆ ಅಂತಾರೆ. ತಗೊಳ್ಳಿ ಅಂತ ಹೇಳಿದ್ರೆ ಬೇಡ, ಯಾಕೋ ರೇಟ್ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ನಾನೇ ಒಂದು ಸೆಲೆಕ್ಟ್ ಮಾಡಿ ಇದೇ ತಗೊಳ್ಳಿ ಅಂತ ಹೇಳಿದೆ, ಇಲ್ಲ ಅಂದರೆ ಸಂಜೆ ಆದರೂ ಶಾಪಿಂಗ್ ಮುಗಿತಾ ಇರಲಿಲ್ಲ. ನನಗೂ ಅದೇ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಅಖಿಲಿಗೆ ಬಾ ಅಂದೆ. ನಿಮ್ದು ಶಾಪಿಂಗ್ ಮುಗಿತಾ? ಬನ್ನಿ ಊಟಕ್ಕೆ ಹೋಗೋಣ, ಇಲ್ಲಿ ಪಕ್ಕದಲ್ಲಿ ಹೋಟೆಲ್ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲ, ಇವತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು, ಅವರು ಅಮೆರಿಕಾಗೆ ಹೊರಟಿದ್ದಾರೆ. ಸೊ ಇನ್ನೊಂದ್ಸಲ ಸಿಗೋಣ. ಖುಷಿ ಆಯಿತು ನಿಮ್ಮ ಪರಿಚಯ ಆಗಿದ್ದು. ನಮಗೂ ಕೂಡ. ಅಕ್ಕ ಭಾನುವಾರ ಬನ್ನಿ, ಮಿಸ್ ಮಾಡಬೇಡಿ. ನೀವು ಬರಲಿಲ್ಲ ಅಂದರೆ ನನಗೆ ತುಂಬ ಬೇಜಾರಾಗತ್ತೆ. ಶೋರ್. ನೀವು ಅಷ್ಟೇ ಬನ್ನಿ. ಓಕೆ. ಸರಿ ಅಕ್ಕ, ಬಾಯ್. ಬಾಯ್ 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 ಬಾಯ್. ಎಕ್ಸ್ಕ್ಯೂಸ್ ಮೀ, ಲೆಹೆಂಗಾ ಬೇಕು? ಇದಿಷ್ಟು ಲೆಹೆಂಗಾ ಕಲೆಕ್ಷನ್ಸು, ನಿಮ್ಗೆ ಯಾವ್ದು ಬೇಕಿದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು.
ಇದಾಗ್ಬೋದು ಅನ್ಸುತ್ತೆ. ಅಖಿಲ್ ಹೇಗಿದೆ ಇದು? ಹ್ಮ್, ಚೆನ್ನಾಗಿದೆ. ಅದಕ್ಕೆ ಯಾರಿಗೆ? ಮಾಯಂಗೋ ಅಂಜಲಿಗೋ? ತನುಗೆ. ಸನ್ನಿಧಿಗೆ ತಂಗಿ ಆದ್ರೆ ನನಗೂ ತಂಗಿ ಇದ್ದ ಹಾಗೆ. ಅಂಜಲಿ ಮಾಯಂತರ ಅವಳು ನಮ್ಮ ಮನೆ ಮಗಳು. ಅವಳಿಗೂ ಏನಾದ್ರೂ ಗಿಫ್ಟ್ ಕೊಡ್ಬೇಕಲ್ವಾ ಅಖಿಲ್? ಈ ಡ್ರೆಸ್ ಇರ್ಲ. ಎಕ್ಸ್ಕ್ಯೂಸ್ ಮೀ, ಇದನ್ನ ಪ್ಯಾಕ್ ಮಾಡಿ. ಹಲೋ. ಹಾ ವೇದ, ಇನ್ನೊಂದು 10 ನಿಮಿಷ ನಾನು ಅಲ್ಲಿಗೆ ಬರ್ತೀನಿ, ನೀವು ಎಲ್ಲೂ ಹೋಗ್ಬೇಡಿ. ಓಕೆ, ಬಾಯ್. ಅಖಿಲ್, ಅವ್ರಿಗೆ 4 ಗಂಟೆಗೆ ಫ್ಲೈಟ್ ಅಂತೆ. ಎಲ್ಲ ಸರ್ಕಲಲ್ಲೇ ಇದ್ದಾರೆ. ನಾನು ಹೋಗಿ ಅವ್ರ ಜೊತೆ ಊಟ ಮಾಡಿ ಗಿಫ್ಟ್ ಕೊಟ್ಬಿಟ್ಟು ಬರ್ತೀನಿ. ನೀನು ಆ ಡ್ರೆಸ್ನ ತಾನು ಕೊಡ್ತೀಯಾ? ಹೇಗಿದ್ರು ಪಕ್ಕದ ಹೋಟೆಲಲ್ಲೇ ಊಟ ಮಾಡ್ತಿದ್ರು. ನಾನೇ ಹೋಗಿ ಕೊಡಬೇಕು ಅನ್ಕೊಂಡಿದ್ದೆ. ಪಾಪ ವೇದ ಕಾಯ್ತಿದ್ದಾರೆ. ಪ್ಲೀಸ್. ಅದಕ್ಕೆ ತನುಗ್ ಈಗ ಕೊಡೋದಾ? ನಾಡಿದ್ ನಾವು ಹೋದಾಗ ಕೊಟ್ರೆ ಆಗಲ್ವಾ? ಮೊದಲೇ ಕೊಟ್ರೆ ಎಂಗೇಜ್ಮೆಂಟಿಗೆ ಹಾಕೋತಾಳೆ, ಖುಷಿ ಪಡ್ತಾಳೆ. ಐ ಆಮ್ ಸಾರಿ ಅಖಿಲ್, ಎಲ್ಲ ಕೆಲಸ ನಿನಗೆ ಹೇಳ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡ. ಹೇಗಿದ್ರು ಇನ್ನೊಂದು ಡ್ರೆಸ್ ಸೆಲೆಕ್ಟ್ ಮಾಡಬೇಕು, ಅದನ್ನು ಸೆಲೆಕ್ಟ್ ಮಾಡಿ ಒಟ್ಟಿಗೆ ಬಿಲ್ ಕೊಡ್ತೀನಿ, ನೀನು ಹೋಗಿರು. ಯಾರು ಕಾಣ್ತಾ ಇಲ್ಲ? ಎಲ್ಲಿ ಹೋದಮ್ಮ? ಎಲ್ಲ ಆಫೀಸ್ಗೆ ಹೋಗಿದ್ದಾರೆ ಮಾವ. ಮಾಯಾ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದಾಳೆ, ಅಂಜಲಿ ಓದ್ತಾ ಕೂತಿದ್ದಾಳೆ. ಮನೆಗೆ ಫೋನ್ ಮಾಡಿದ್ಯಾ? ನಿಮ್ಮ ತಾಯಿ ಮನೆಗಮ್ಮ. ಈ ನಿಶ್ಚಿತಾರ್ಥ ಕಾರ್ಯ ಎಲ್ಲ ಸರಿಯಾಗಿ ನಡೀತಾ ಇದೆಯಂತ? ಹಾ, ಆಗ್ತಿದೆ ಅಂತೆ ಮಾವ. ಎಲ್ಲ ಒಂದೊಂದಾಗಿ ತಯಾರಿ ಮಾಡ್ಕೋತಿದ್ದಾರೆ. ಈಗ ಫೋನ್ ಮಾಡಿದ್ರು ಅವ್ರಿಗೆ ಮಾತಾಡಕ್ಕೆ ಪುರ್ಸೋತಿಲ್ಲ, ಅಷ್ಟು ಬಿಸಿ ಇದ್ದಾರೆ. ಹಾ, ಅದು ನಿಜ. ನಿನ್ನ ತಂಗಿನೂ ನಿನ್ನ ಹಾಗೆ ಸೌಮ್ಯ ಸ್ವಭಾವದವಳು. ಅವಳಿಗೆ ಇಂಥ ಒಳ್ಳೆ ಸಂಬಂಧ ಸಿಕ್ಕಿದ್ದು ತುಂಬ ಖುಷಿಯಾಯಿತು. ಆ ಹುಡುಗನ ತಂದೆ ತುಂಬ ಕಷ್ಟಪಟ್ಟಿದ್ದಾನೆ. ಮೊದಲು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಂದು ಗೂಡಂಗಡಿ ಇಟ್ಕೊಂಡಿದ್ದು, ಪೋಂಡ ಬಜ್ಜಿ ಮಾರ್ತಾ ಇದ್ದ. ಇವತ್ತು ಈಗ ಸುಮಾರು 7-8 ಹೋಟೆಲ್ಗಳಿಗೆ ಓನರ್ ಆಗಿದ್ದಾರೆ. ತನು ಆ ಮನೆಗೆ ಸೊಸೆಯಾಗಿ ಹೋಗ್ತಿರೋದು ಪುಣ್ಯನೇ. ಆದರೆ ನನ್ನ ಮನಸ್ಸಿನಲ್ಲೊಂದು ಚಿಕ್ಕ ಆಸೆ ಇತ್ತು. ಅದೀಗಲ್ಲ, 1 ವರ್ಷದ ಹಿಂದೆ. ಏನು ಮಾವ ಅದು? ತನುನ ನಮ್ಮನೆ ಸೊಸೆಯಾಗಿ ಮಾಡ್ಕೋಬೇಕಾಗಿತ್ತು ಅಂತ. ಅಖಿಲ್ಲು ಮಾಯ ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ, ಅವರಿಗೆ ಈಗ ಮದುವೆ ಮಾಡದೆ ವಿಧಿನೇ ಇಲ್ಲ. ಅದಿಲ್ಲದೆ ಹೋಗಿದ್ರೆ ತನುನ ಅಖಿಲ್ಗೆ ತರ್ಬೋದಾಗಿದೆ. ನೀವು ಅಕ್ಕ ತಂಗಿ, ಅವ್ರ ಅಣ್ಣ ತಮ್ಮ ಹೊಂದಾಣಿಕೆಯಿಂದ ಸಂಸಾರ ಮಾಡ್ಕೊಂಡು ಹೋಗ್ಬೋದಾಗಿದೆ. ಮಾಯಾ ಏನು ಕೆಟ್ಟವಳಲ್ಲ, ಆದರೆ ಅವಳಿಗಿನ್ನೂ ಸಂಸಾರ ಮಾಡೋಷ್ಟು ಜವಾಬ್ದಾರಿ ಬಂದಿಲ್ಲ. ಎಳೆ ಹುಡುಗಿ ತನುಗೆ ಆ ಜಾಣ್ಮೆ ಇದೆ ನಿನ್ನ ಹಾಗೆ. ಏನು ಮಾಡೋದು, ಎಲ್ಲ ದೇವರಿಚ್ಛೆ. ಯಾವ ಮರಕ್ಕೆ ಯಾವ ಬಳ್ಳಿ ಅಂತ ಆ ಭಗವಂತ ತಾನೇ ತೀರ್ಮಾನ ಮಾಡೋದು. ನೀವು ಆಸೆ ಪಟ್ಟೆ ನಿಜ ಆಗ್ತಿತ್ತು ಮಾವ. ತನು ಈ ಮನೆ ಸೊಸೆ ಆಗ್ತಿತ್ತು, ನಾನೇ ಅದಕ್ಕಲ್ಲಿ ಹಾಕಿದೆ. ಅಕ್ಕ ನಾಟಕ ನಿಜ ಅಂತ ನಂಬಿ ಅಖಿಲ್ ತನುಗೆ ಅನ್ಯಾಯ ಮಾಡಿದೆ. ಈಗ ಅಕ್ಕನ ಮುಖವಾಡ ಫೈಲಾಯಿತು, ಆದರೆ ತನುಗೆ ಅದು ಅನ್ಯಾಯನ ನನಗೆ ಸರಿ ಮಾಡೋಕ್ಕಾಗ್ತಿಲ್ಲ. ಸಾರಿ ತನು, ಸಾರಿ ಅಖಿಲ್. ನೀವೇ ಹೇಳಿ ಏನ್ ಬೇಕು ಅಂತ. ಇಲ್ಲ, ನೀವೇ ಹೇಳಿ. ನೀವೇ ಹೋಟೆಲ್ ಓನರ್, ಏನ್ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಿಮ್ಗೆ ಖಾರ ಪ್ರೀತಿನ ಸ್ವೀಟಾ? ನನಗೆ ಸ್ವೀಟ್ ಇಷ್ಟ, ಆದ್ರೆ ಇವತ್ತು ಖಾರ ತಗೊಳ್ತೀನಿ. ಎದುರುಗಡೆ ಇರೋರು ಇಷ್ಟು ಸ್ವೀಟ್ ಆಗಿ ಮಾತಾಡ್ತಿದಾರಲ್ಲ, ಸ್ವೀಟ್ ಜೊತೆ ಸ್ವಲ್ಪ ಖಾರ ಇದ್ರು ಚೆನ್ನಾಗಿರುತ್ತೆ.
ಎಕ್ಸ್ಕ್ಯೂಸ್ ಮೀ. ಓ ಅಖಿಲ್ ಬನ್ನಿ ಕೂತ್ಕೊಳ್ಳಿ. ಸಾರಿ ನಿಮ್ಮಿಬ್ಬರಿಗೂ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಅದು ಇದನ್ನು ತನ್ನ ಕೊಟ್ಟೋಗೋಣ ಅಂತ ಬಂದೆ. ಏನಿದು ಗಿಫ್ಟ್? ಅಖಿಲ್ ಏನಿಗೆ ನಿಂತ್ಕೊಂಡು ಮಾತಾಡ್ತೀವಿ, ಬನ್ನಿ ಕೂತ್ಕೊಳ್ಳಿ. ಅವರಿಲ್ಲಿ ಚಂದ್ರಿಕಾತ್ಗೆ, ಅವರು ಅವ್ರ ಫ್ರೆಂಡ್ನ ಡ್ರಾಪ್ ಮಾಡಬೇಕು ಅಂತ ಏರ್ಪೋರ್ಟಿಗೆ ಹೋದರು. ಓಕೆ, ನನಗೆ ಟೈಮ್ ಆಯಿತು, ನಾನು ಆಫೀಸಿಗೆ ಹೋಗ್ತೀನಿ. ಯು ಗೈಸ್ ಕ್ಯಾರಿ ಆನ್. ಆಫೀಸ್ ತಾನೇ, ಊಟ ಟೈಮಲ್ಲಿ ಏನು ಕೆಲಸ ಇರುತ್ತೆ? ಬನ್ನಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಇಲ್ಲ ಬೇಡ, ನೀವು ಊಟ ಮಾಡಿ. ಪ್ಲೀಸ್ ಏನು ಸಂಕೋಚ ಮಾಡ್ಕೊಳ್ಬೇಡಿ, ನಾವು ಇನ್ನೇನು ಆರ್ಡರ್ ಮಾಡಿಲ್ಲ. ಇಟ್ಸ್ ಓಕೆ, ಇಟ್ಸ್ ಓಕೆ, ಬನ್ನಿ ಬನ್ನಿ, ಪರವಾಗಿಲ್ಲ, ಏನು ಬೇಕು ಆರ್ಡರ್ ಮಾಡಿ, ಬನ್ನಿ ಕೂತ್ಕೊಳ್ಳಿ ಬನ್ನಿ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ, ಯಾರಿಗೂ ಹೆದರಿ ತಲೆಯಬಾಗದು. ಸನ್ನಿಧಿ, ನೀನ್ ಅನ್ಕೊಂಡಿರ್ಬೋದು ನನ್ನ ಮುಖವಾಡ ಕಳಿಸ್ತು ನನ್ನ ಆಟ ಮುಗೀತು ಅಂತ. ಅದ್ಯಾವತ್ತೂ ಮುಗಿಯಲ್ಲ. ನೀನ್ ನನಗ್ ಕೊಟ್ಟಿರೋ ಒಂದೊಂದು ಹಿಂಸೆಗೂ ಒಂದೊಂದು ಲಾಸ್ಗೂ ನೀನು ಬೆಲೆ ತರಬೇಕಾಗತ್ತೆ. ಈಗ ಶುರುವಾಗ್ತಿದೆ ನಿನ್ ಕಣ್ಣೀರಿನ ದಿನಗಳು. ಅನುಭವಿಸಕ್ಕೆ ರೆಡಿಯಾಗು.